ಶ್ರೀ ಶನೇಶ್ವರ ಭಕ್ತವೃಂದ ಪಕ್ಷಿಕೇರೆ ಮಂಗಳೂರು ದೇಶ ವಿದೇಶದಲ್ಲಿ ಶ್ರೀ ಶನೇಶ್ವರ ಪೂಜೆಯನ್ನು ಯಕ್ಷಗಾನ ತಾಳಮದ್ದಳೆ ಸ್ವರೂಪದಲ್ಲಿ ನಡೆಸಿ ಜನ ಮನ್ನಣೆ ಪಡೆದಿರುವ ತಂಡವಾಗಿದ್ದು ಪ್ರಸ್ತುತ ದಿನೇಶ್ ಶೆಟ್ಟಿ ಕಾಪು ಇವರ ಸಾರಥ್ಯದಲ್ಲಿ ಮುಂಬೈಯಲ್ಲಿ ಕಾರ್ಯಕ್ರಮ ನೀಡಲು ಆಗಮಿಸಿರುವರು. ತಂಡದ ಪ್ರಮುಖರಾದ ಖ್ಯಾತ ಸಾಹಿತಿ ಅರ್ಥಧಾರಿ ನಿರೂಪಕ ಕದ್ರಿ ನವನೀತ್ ಶೆಟ್ಟಿ ಅವರು ತಂಡದ ಬಗ್ಗೆ ಪೂರ್ಣ ಮಾಹಿತಿ ನೀಡಿದರು. ನಮಸ್ಕಾರ. ಶ್ರೀ ಶನೀಶ್ವರ ಭಕ್ತವೃಂದ ಪಕ್ಷಿಕೆರೆ, ಈ ಯಕ್ಷಗಾನ ತಂಡ ಶನಿ ಪೂಜೆಯನ್ನು, ಶನೀಶ್ವರ ಪೂಜೆಯನ್ನು ತಾಳಮದ್ದಳೆ ಸ್ವರೂಪದಲ್ಲಿ ಮಾಡುವಂತಹ ಒಂದು ವಿಶಿಷ್ಟ ತಂಡ. ಕಳೆದ 3 ದಶಕಗಳಿಂದ ಕೇವಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಹೊರ ಜಿಲ್ಲೆ, ಹೊರ ರಾಜ್ಯ, ವಿಶೇಷವಾಗಿ ದುಬೈ, ಅಬುದಾಬಿ, ಮಸ್ಕತ್ ಇಲ್ಲಿಯೂ ಕೂಡ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಸಂಸ್ಥೆ. ಚಿನ್ಮಯದಾಸರ ಶನೀಶ್ವರ ಮಹಾತ್ಮೆ ಎನ್ನುವಂತಹ ಯಕ್ಷಗಾನ ಪ್ರಸಂಗ, ಇದನ್ನು ಕಾಲಮಿತಿಗೆ ಒಳಪಟ್ಟ ಹಾಗೆ ಅದನ್ನು ಒಂದು ಒಳ್ಳೆಯ ತಂಡ, ವೃತ್ತಿಪರ ಕಲಾವಿದರು ಕೂಡ ಸೇರಿಕೊಂಡು ಹವ್ಯಾಸಿಗಳ ಜೊತೆಯಲ್ಲಿ ಒಂದು ವಿಶಿಷ್ಟ ತಂಡವನ್ನು ನಾವು ಸಿದ್ಧಗೊಳಿಸಿದೆವು. ಈ ತಂಡದ ಪ್ರಸ್ತುತಿಯನ್ನು ಕಂಡು ಬೆರಗಾದ ಕಾಪುಕಲ್ಯ ದಿನೇಶ್ ಶೆಟ್ಟಿಯವರು ನಮ್ಮ ತಂಡದೊಂದಿಗೆ ಕಳೆದ 3-4 ವರ್ಷಗಳಿಂದ ಬಹಳ ಸಕ್ರಿಯರಾಗಿ, ವಿಶೇಷವಾಗಿ ಮುಂಬೈಯ ಸಂಚಾಲಕರಾಗಿ ನಮ್ಮ ತಂಡದ ಕಾರ್ಯಕ್ರಮಗಳನ್ನು ಮುಂಬೈ ಮಹಾನಗರದ ಬೇರೆ ಬೇರೆ ಸ್ಥಳಗಳಲ್ಲಿ ಈ ಪೂರ್ವದಲ್ಲಿಯೂ ಕೂಡ ಸಂಯೋಜಿಸಿದ್ದಾರೆ. ಈ ಬಾರಿ ಮುಂಬೈ ಯಕ್ಷಯಾನ ಇವತ್ತಿನಿಂದ ಮೊದಲುಗೊಂಡು ಅಕ್ಟೋಬರ್ 20 ತನಕ ಮುಂಬೈ ಮಹಾನಗರದ ಬೇರೆ ಬೇರೆ ಕಡೆಗಳಲ್ಲಿ ಒಟ್ಟು 8 ಕಾರ್ಯಕ್ರಮಗಳು ನಡೆಯುತ್ತದೆ. ಎಲ್ಲ ಕಾರ್ಯಕ್ರಮಗಳಲ್ಲೂ ಬೋಂದೇಲ್ ಸತೀಶ್ ಶೆಟ್ಟಿಯವರ ಭಾಗವತಿಕೆಯ ಒಂದು ತಂಡ, ಇದರಲ್ಲಿ ವೃತ್ತಿಪರ ಕಲಾವಿದರು, ಹವ್ಯಾಸಿ ಕಲಾವಿದರು ಸೇರಿ ಮಾಡುವಂತಹ ಕಾರ್ಯಕ್ರಮ. ಈ ಪುಣ್ಯಕಥೆಯನ್ನು ಯಕ್ಷಗಾನ ತಾಳಮದ್ದಳೆಯ ಸ್ವರೂಪದಲ್ಲಿ ಸಂಯೋಜಿಸಲು ಕಾಪುಕಲ್ಯ ದಿನೇಶ್ ಶೆಟ್ಟಿಯವರ ಒಂದು ಸಮರ್ಥ ಸಾರಥ್ಯ ಸಿಕ್ಕಿದೆ. ಅವರ ಸಹೋದರ ಗಿರೀಶ್ ಶೆಟ್ಟಿಯವರು ಇಂದಿನ ನಮ್ಮ ಮೊದಲ ಕಾರ್ಯಕ್ರಮದ ಸೇವಾರ್ಥಿಯಾಗಿ ಅವರು ಮತ್ತು ಅವರ ಶ್ರೀಮತಿಯವರು ಪೂಜೆಗೆ ಕುಳಿತಿದ್ದಾರೆ. ಕಾಪುಕಲ್ಯ ದಿನೇಶ್ ಶೆಟ್ಟಿಯವರು ಇವತ್ತಿನ ಸಾರಥಿಯೂ ಹೌದು, ರತಿಕನೂ ಹೌದು, ಇಂದಿನ ಸೇವಾರ್ಥಿ ಕೂಡ ಅವರು ಆಗಿದ್ದಾರೆ. ಶನೇಶ್ವರ ಭಕ್ತವೃಂದದ ಮುಂಬೈ ಪ್ರವಾಸದ ಉದ್ಘಾಟನಾ ಸಮಾರಂಭ ಅಕ್ಟೋಬರ್ 12 ಮೀರಾ ರೋಡ್ ಭಾರತಿ ಪಾರ್ಕ್ನ ಶ್ರೀ ಲಕ್ಷ್ಮೀನಾರಾಯಣ ಭಜನಾ ಮಂಡಳಿಯಲ್ಲಿ ನಡೆಯಿತು. ಮೊದಲಿಗೆ ಮೀರಾಕಾಂ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸಾಣೂರು ಸಾತಿಂಜ ಜನಾರ್ದನ್ ಭಟ್ ಅವರ ಪೌರೋಹಿತ್ಯದಲ್ಲಿ ಶನಿ ಪೂಜೆ ಆರಂಭವಾಯಿತು. ಉದ್ಯಮಿ ಗಿರೀಶ್ ಶೆಟ್ಟಿ ದಂಪತಿ ಪೂಜಾ ಯಜಮಾನಿಕೆ ವಹಿಸಿದ್ದರು. ಶ್ರೀ ಲಕ್ಷ್ಮೀನಾರಾಯಣ ದೇವರಿಗೆ ಪೂಜೆಯಾದ ಬಳಿಕ ಜನಾರ್ದನ್ ಭಟ್ ಮತ್ತು ಮೀರಾ ರೋಡ್ ಪರಿಸರದ ಗಣ್ಯರು ದೀಪ ಬೆಳಗಿ ತಂಡದ ಮುಂಬೈ ಪ್ರವಾಸಕ್ಕೆ ಚಾಲನೆ ನೀಡಿದರು. ಬಿಜೆಪಿ ನೇತಾರ ಅರವಿಂದ್ ಶೆಟ್ಟಿ, ರವೀಂದ್ರ ಶೆಟ್ಟಿ ಕೊಟ್ರಪಾಡಿ ಗುತ್ತು, ಸಂಪತ್ ಹೆಗಡೆ ಪಂಜದ ಗುತ್ತು, ಹರೀಶ್ ಪೂಜಾರಿ, ಶ್ಯಾಮ್ ಅಮೀನ್, ರಾಜೇಶ್ ಶೆಟ್ಟಿ ಕಾಪು, ಲೋಕೇಶ್ ಶೆಟ್ಟಿ, ರವೀಂದ್ರ ಶೆಟ್ಟಿ ದೇರಳೆಕಟ್ಟೆ, ಸತೀಶ್ ಪೂಜಾರಿ, ಜಗದೀಶ್ ಶೆಟ್ಟಿ, ರವೀಂದ್ರ ಕರ್ಕೇರ, ಸುಜಾತಾ ಶೆಟ್ಟಿ, ಸುಜಾತಾ ಕೊಟ್ಯಾನ್, ವಿಜಯಲಕ್ಷ್ಮಿ, ಲೀಲಾ ಗಣೇಶ್, ಕುಮಾರ್ ಪಂಬದ, ನರೇಶ್ ಪಂಬದ ಹಾಗೂ ಭಜನಾ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ರಂಗನಟ ಜಿಕೆ ಕೆಂಚನಕೇರೆ ಕಾರ್ಯಕ್ರಮ ನಿರೂಪಿಸಿದರು. ಬಳಿಕ ಶನೇಶ್ವರ ಮಹಾತ್ಮೆ ಯಕ್ಷಗಾನ ತಾಳಮದ್ದಳೆ ಪ್ರಸ್ತುತಗೊಂಡಿತು. ಕೇವಲ
ಚೈತಾಗ್ತಾ ಪ್ರಪಂಚವೇ ಶನಿ ಈಶ್ವರ ದೇವತ್ವ ಉತ್ತೊಂಡೇರಿ ಬಂತು ನಾತೇ ಸತ್ಯವು ಆ ನೆಲಕ್ಕೆ ಶನಿದೇವರೇ ಎಂಚ ಉಳ್ಳೆರೆಂದು ಕೇಟ ಕಪ್ಪು ರೂಪ ಧರಿಸಿಗಿರುವ ಬಪ್ಪದಿಂ ಕುಲದೊಳಗೆ ಕಾಣಿಕ ಅಂದು ಬಂತು ದೇವನ್ನಗನ್ನಗ ರೂಪ ಎಂಚಂದು ಕೇಟ ದೇವನ್ನ ಕಳೆದು ತುಗರಿಗೆ ಸಾಧ್ಯ ಹೆಚ್ಚಿಗೆ ದೇವರು ಇಂಚನೆ ಉಳ್ಳೆರೆಂದು ಮನೆಯರಿಗೆ ಬಲ್ಲಿ ಒಂದು ಪ್ರತಿಮೆ ದೇವರ ಕ್ರಮಜ್ಜಿ ಪ್ರತಿಮೆ ಬಂದು ಅಂತ ಕೇವಲ ಪ್ರತೀಕ ಅಂದು ಮಾತ್ರ ಪ್ರತಿಮೆ ದೇವರ ಪುನಜ್ಜಿ ದೇವರ ಪ್ರತಿಮೆ ಪುನಜ್ಜಿ ಅವಕೊಟ್ಟ ಭಂಗಾರದ ಪ್ರತಿಮೆ ಆಮೇಲೆ ದಾಯಕ ದೇವರನ್ನ ಏಳು ಆಳ ಎತ್ತು ಎತ್ತರ ಎತ್ತು ಬಣ್ಣ ಎತ್ತಿಂದು ಮನೆಯರಿಗೆ ಬಲ್ಲಿ ಬಂದು ನೆಲಕ್ಕೆ ದೇವರನ್ನು ನೀಲಮೇಘ ಶ್ಯಾಮಿ ಎಂದು ಬಂದಿ ಸರಿ ನೀಲವೇದೆ ಮೇಘವೇದೆ ಶ್ಯಾಮವೇದೆ ಬಣ್ಣ ದೇವರನ್ನ ನಿರ್ದಿಷ್ಟವಾದ ಬಣ್ಣ ರೂಪ ಎಂದ ದೇವರಿಗೆ ಬಣ್ಣ ಇಜ್ಜಿ ರೂಪ ಇಜ್ಜಿ ಆಕಾರ ಇಜ್ಜಿ ಎಂಜಗೊಟ್ಟಲ ದೇವರು ಬರಬೇಕು ಬಂದು ಅರ್ಜುನ ಅರ್ಜುನಿಗೆ ವಿಶ್ವರೂಪನೇ ನಾರಾಯಣನ ಕೃತ ದೇವರು ತೋಜಾಯರಿಗೆ ಸರಿ ವಿಶ್ವರೂಪ ಬಣ್ಣ ಇಂಚಿನ ವಿಶ್ವನೇ ಒಂದು ರೂಪ ಬಂದು ನಾತೇರ್ತಾಯಿ ಅಂದ್ರೆ ಅಪನಗ ದೇವರು ನಮ್ಮ ಒಳಗೆ ಒಳಗಡೆ ಲೆಕ್ಕವು ಚಿಕ್ಕಂದ್ರನಾಥ ದೇವರು ಉಳ್ಳೆರೆಂದು ಬರ್ಪರಾಡ್ತ ಅಂಜ ಐದು ಕೂಡಾದೆ ದೇವರಂತ ವರ್ಣನೆ ಮಾಡ್ಕೊಂಡ ಏಪಡ ಪಾದಾದಿ ಕೇಶವನಿ ಅಂತ ಅಂದು ಬಂತು ಒಂದು ದೇವಸ್ಥಾನ ತೋಟ ದೇವರನ್ನು ಎಂಚಕೊಂಡ ಪಾದೋಡು ತಗೊಂಡು ಕೊಡಿದ ದೇವರನ್ನು ಮನುಷ್ಯನಂಚತ್ತು ಕೇಶಾದಿ ಪಾದವರಿ ಅಂತ ಅಂದು ಮನುಷ್ಯನ ತಲೆಯೆತ್ತು ತಿರ್ತದು ಒಂದು ಕೋಡು ಅಂತ ಆಯ್ತು ಸುಮಿಟ್ಟು ಮನುಷ್ಯನ ತಿರ್ತದು ಒಂದು ಬೇಡಬೇಕಾಯ್ ಸುತ್ತಮಿತ್ತ ಬೇಡದಾಯ್ತ ಅಂಜ ಅದು ಮನುಷ್ಯನ ಮಿತ್ರದ ವರ್ಣನೆ ಮಾಡ್ಕೊಡು ದೇವರನ್ನು ಪಾದೊಡ್ಡ ವರ್ಣನೆ ಮಾಡ್ಕೊಡು ಅಂದಿಪ್ಪಣ ಅಂಜಾದೇ ಶನಿದೇವರಿ ಎಂಚ ಉಳ್ಳೆರೆಂದು ಕೆಂಡ ಕಪ್ಪು ರೂಪ ಧರಿಸಿ ಇರುವ ಬಪ್ಪ ನಿಮ್ ಕುಲದೊಳಗೆ ಕಾಣಿಗ ಶನಿದೇವರಿ ಕಪ್ಪು ಮಾತ್ರ ಮತ್ತೆ ಅಜಾನುಭಾವು ಆಯ್ನ ಶನಿದೇವರೇನೆ ಗಾಣದ ಕುಲದ ಎಂದು ವಿಕ್ರಮ ಒಂಜಿ ಗಾಣದ ದೇವರನ್ನ ಕಲಗ ಜಾತಿದ ಬಂಧನ ಇಚ್ಚಾಂಡ ಜಾತಿದ ಲಕ್ಷಣ ಇಕ್ಕೊಂಡೆ ಇಕ್ಕೊಂಡು ಹೇಳ ಚಿತ್ತನ ಸಭೆಗೆ ನಿಮ್ಮ ಪಾದರ ಮುಗುಲಾಡು ವಿಚಾರ ಎಲ್ಲ ಚಿತ್ತಕ್ಕೆ ಬರ್ತದೆ ನಾವು ಪಠ್ಯವಾದರೆ ಮಾಡುವುದಿಲ್ಲ ಶನಿನ ಯೋಗ್ಯತೆ ಇಚ್ಚಿ ಶನಿ ಪೂಜಾರ ಹೆಂಡು ಶನಿ ಕುಂಕುಂಟೆ ಶನಿ ಬಾಣವನ್ನು ಹೊಡೆಯೇ ಉಮನಾಗಿ
ಈ ಕುದುರೆ, ಈ ನಮ್ಮ ಕುದುರೆ, ಈ ಬಲಿಚಾಟೆ ಕುದುರೆ, ಈ ಚಲ್ಪಾಟೆ ಕುದುರೆ, ಈ ಒತ್ತಡ ನಮ್ಮದ ಕುದುರೆ, ದಾನ ಮಾರಾಯ ಎಂಕುಲ ಸುರು ಬೇಡ ಹೋಗಿಲ್ಲ, ಅದು ಸುರು ಬೇಡ ಅನ್ಕೊಂಡ ಏತ ಕುದುರೆ ಅಂಡು ಹೊಂಜಿ ಸಾರ ಕುದುರೆ ಲಾಯು ಅಜಿಪ್ಪ ಸಾರ ಕುದುರೆ ಲಾಯು ಅಜಿಪ್ಪ ಹೋಗ ಇನ್ನ ಈ ಹೊಂಜಿ ಕುದುರೆ ಮತ್ತೊಂದು ಕುದುರೆ ಬಂದದ ನಾವು ತೋದಿಂದು ಇವ್ರು ಮಂಗ್ಯವನ್ ಬೇರೆ ಬೈತಿದ್ದ ಅಂಗಡಿ ಅರ್ಥಧಾರಿಗಳಾಗಿ ಕದ್ರಿ ನವನೀತ್ ಶೆಟ್ಟಿ, ಸಂಜಯ್ ಕುಮಾರ್ ಗೋಣಿಬೀಡು, ಸದಾಶಿವ್ ಆಳ್ವ, ಶ್ರೀಪತಿ ಭಟ್, ವಿಜಯ್ ಕುಮಾರ್ ಶೆಟ್ಟಿ, ರವಿ ಭಟ್, ಪ್ರಸನ್ನ ಶೆಟ್ಟಿ ಗಮನ ಸೆಳೆದರು. ಬಟ್ಟೆ ನೋಡಿ ನಂಡ ವೇದ ಬಗ್ಗೆ ಅಂಚ ಇರುವ ತೋರ್ಮದಿ ನದಿಯೇ
ಸತೀಶ್ ಶೆಟ್ಟಿ ಬೋಂದೇಲ್ ಅವರ ಭಾಗವತಿಕೆ ಹಿಮ್ಮೇಳದಲ್ಲಿ ರಂಜಿಸಿತು. ಶನೇಶ್ವರನಿಗೆ ಮಹಾ ಆರತಿ ಬೆಳಗುವ ಮೂಲಕ ಶನಿ ಪೂಜೆ ಸಂಪನ್ನಗೊಂಡಿತು. ಕಲಾ ಭೂಮಿಕಾ ಮುಂಬೈ, ಶ್ರೀ ಲಕ್ಷ್ಮೀನಾರಾಯಣ ಭಜನಾ ಸಮಿತಿ, ನವತರುಣ ಮಿತ್ರ ಮಂಡಳಿ, ಯುವ ಬ್ರಿಗೇಡ್, ವೀರಕೇಸರಿ, ಬಂಟ್ಸ್ ಮೀರಾ ಬಾಹಿಂದರ್ ಪ್ರಾದೇಶಿಕ, ಬಿಲ್ಲವರ ಅಸೋಸಿಯೇಷನ್ ಮೀರಾ ರೋಡ್ ಹಾಗೂ ಬಾಹಿಂದರ್ ಕಚೇರಿ, ಮೊಗವೀರ ವ್ಯವಸ್ಥಾಪಕ ಮಂಡಳಿ, ತುಳುನಾಡ ಸಮಾಜ, ತುಳು ಕನ್ನಡ ವೆಲ್ಫೇರ್, ದುರ್ಗಾ ಭಜನಾ ಮಂಡಳಿ, ಶನೇಶ್ವರ ಸೇವಾ ಸಮಿತಿ, ಯುವ ಮಿತ್ರ ಮಂಡಳ, ಅಯ್ಯಪ್ಪ ಭಕ್ತ ಮಂಡಳಿ, ಹೋಟೆಲ್ ಮಾಲೀಕರು, ಸಂಚಾಲಕರು ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡಿದ್ದರು. ತಂಡವು ಅಕ್ಟೋಬರ್ 20ರ ತನಕ ಮುಂಬೈಯ ವಿವಿಧ ಕಡೆ ಕಾರ್ಯಕ್ರಮ ನೀಡಲಿದ್ದು ಎಲ್ಲರೂ ಸಹಕರಿಸುವಂತೆ ದಿನೇಶ್ ಶೆಟ್ಟಿ ಕಾಪು ವಿನಂತಿಸಿದರು. ಪ್ರದರ್ಶನ ಮಾಡ್ತದೆ ಈತ ಇನ್ನು ಫಸ್ಟ್ ಶೋ ಬಾಂಬೆದ ಮಿರರ್ ರೋಡ್ ನಮ್ಮ ಲಕ್ಷ್ಮೀನಾರಾಯಣ ಭಜನಾ ಮಂಡಳಿ ಮಲ್ದ ಸುರೂತ ಪ್ರಯೋಗನು ಯಾನ್ ಎನ್ನ ಫಲೆ ಬಗ್ಗೆ ಎಲ್ಲರ ಒಟ್ಟದ ಮಲ್ದ ಸುರೂತ ಪ್ರದರ್ಶನ ಇನ್ನು ಸಕ್ಸಸ್ ಆದ ಇಂಚೇನೆ ನನ್ನ ಎಲ್ಲ 20 ಮೂಟ ನನ್ನ 7 ಶೋ ಉಂಟು. ಆ 7 ಶೋಲ ಪೂರ್ಣ ಇದ್ರೆ ಅವಾರ್ಡ್ ಬಂದು ನಮ್ಮ ಶನೀಶ್ವರ ದೇವರ ಪ್ರಾರ್ಥನೆ. ದಿನೇಶ್ ಶೆಟ್ಟಿ ಅವರ ಸಾರಥ್ಯದಲ್ಲಿ 3ನೇ ವರ್ಷ ಮುಂಬೈಯಲ್ಲಿ ಶನಿ ಪೂಜೆಯನ್ನು ಯಕ್ಷಗಾನ ತಾಳಮದ್ದಳೆ ಸ್ವರೂಪದಲ್ಲಿ ಪ್ರಸ್ತುತಪಡಿಸುವ ಶ್ರೀ ಶನೇಶ್ವರ ಭಕ್ತವೃಂದ ತಂಡದ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಯಶಸ್ಸು ಕಾಣಲಿ. ಯೋಗೇಶ್ ಪುತ್ರನ್ ಜೊತೆ ವಾಣಿಪ್ರಸಾದ್, ಮುಂಬೈ ನ್ಯೂಸ್.